ಮೊನ್ನೆ ಯಡಿಯೂರಪ್ಪನವರ ವಿಚಾರ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಇಷ್ಟು ದಿನ ಅವರು ಪಾಪ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ವಾರಕ್ಕೊಂದ್ಸಲ ಮೀಟಿಂಗ್ ಮಾಡಿ ಕಂಠಪಾಠ ಮಾಡಿಸ್ಬಿಟ್ಟಿದ್ರು ಮಿನಿಸ್ಟ್ರುಗಳಿಗೆ ಮತ್ತು ಇನ್ನು ಕೆಲವು ವಕ್ತಾರರುಗಳಿಗೆಲ್ಲ. ಮಾತೆತ್ತರೆ ಸಿದ್ದರಾಮಯ್ಯ ಡಿ ಕೆ ಅವರು ಹೊಂದಾಣಿಕೆ ಇಲ್ಲ, ಒಬ್ಬರು ಉತ್ತರ ದಿಕ್ಕು ಒಬ್ಬರು ದಕ್ಷಿಣ ದಿಕ್ಕು, ಇದನ್ನೇ ಹೇಳ್ಕೊಂಡು ಹೋಗ್ತಾ ಇದ್ರು. ಈಗ ಯಾವಾಗ ಪ್ರಜಾಧ್ವನಿ ಯಾಕೆ ನಮ್ಮ ಪ್ರಾರಂಭ ಆಯಿತೋ ಅವ್ರಿಗೆ ಮಾತಾಡೋದಕ್ಕೆ ಉಳಿದಿಲ್ಲ. ಬಟ್ ಈಗ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಅವರ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ಮಟ್ಟದ ಗುಂಪುಗಾರಿಕೆ. ಇವತ್ತು ನಾನೊಂದು ತೀರ ನೀನೊಂದು ತೀರ, ಸನ್ಮಾನ್ಯ ಯಡಿಯೂರಪ್ಪನವ್ರು ಒಂದು ಕಡೆಗೆ ಹೋದರೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರು ಒಂದು ಕಡೆ ಹೋಗ್ತಾರೆ. ಕಳೆದ ವಾರ ಡೆಲ್ಲಿನಲ್ಲಿ ಆದಂತಹ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸಭೆಯ ಸಂದರ್ಭದಲ್ಲಿ ಸುಮಾರು ಭಾರತೀಯ ಜನತಾ ಪಕ್ಷದ 30 ಶಾಸಕರು ಸಹಿ ಸಹಿತವಾಗಿ ಕೇಂದ್ರ ನಾಯಕರಿಗೆ ಪತ್ರ ಬರೆದಿದ್ದಾರೆ, ಕರ್ನಾಟಕದಲ್ಲಿ ಬೊಮ್ಮಾಯಿರವರ ನಾಯಕತ್ವ ಬದಲಾವಣೆ ಆಗಬೇಕು. ಇದನ್ನು ಬರೆದಿರ್ತಕ್ಕಂಥವ್ರು ಸಹಿ ಹಾಕಿರ್ತಕ್ಕಂಥವ್ರು ಎಲ್ಲ ಯಡಿಯೂರಪ್ಪನವರ ಬೆಂಬಲಿಗರು ಅನುಯಾಯಿಗಳು. ಅವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ತಯಾರಿಲ್ಲ. ಕೇಂದ್ರದ BJP ನಾಯಕತ್ವ ಯಡಿಯೂರಪ್ಪನವ್ರಿಗೆ ನಾಯಕತ್ವ ಕೊಡೋದಕ್ಕೆ ಅವ್ರು ತಯಾರಿಲ್ಲ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಮುಗಿಲು ಮುಟ್ಟಿದೆ. ಅದೇ ಕಾರಣಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಅಮಿತ್ ಶಾ ಮಂಡ್ಯ ಕಾರ್ಯಕ್ರಮಕ್ಕೆ ಬಂದಾಗ ತಪ್ಪಿಸ್ಕೊಂಡ್ರು. ಅನಿವಾರ್ಯವಾಗಿ ಅವ್ರಿಗೆ ಬೇರೆ ರೀತಿಯ ಒತ್ತಡಗಳನ್ನ ಬೆದರಿಕೆಗಳನ್ನ ಹಾಕಿ ಕಾರ್ಯಕ್ರಮಗಳಿಗೆ ಕರ್ಕೊಂಬಂದು ಅವ್ರ ಕೈಯಲ್ಲಿ ಭಾಷಣ ಮಾಡಿಸ್ತಾ ಇದ್ದಾರೆ. ಹಿಂದೆ ಇದೇ ವೇದಿಕೆಯಲ್ಲಿ ಲಕ್ಷ್ಮಣ್ರವರು ಯಾವ ರೀತಿ ಇಡೀ ಗನ್ಮ್ಯಾನ್ಗಳನ್ನ ಬಿಟ್ಟು ಯಡಿಯೂರಪ್ಪನವ್ರನ್ನ ಬ್ಲ್ಯಾಕ್ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರನ ಇದೇ ವೇದಿಕೆಯಲ್ಲಿ ಹೇಳಿದ್ವು. ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರ ಮೇಲಿರ್ತಕ್ಕಂಥ ಒತ್ತಡದ ಅನಿವಾರ್ಯತೆಗೋಸ್ಕರ ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಭಾರತೀಯ ಜನತಾ ಪಕ್ಷದ ಬಹುತೇಕ ಶಾಸಕರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಲಿಖಿತವಾಗಿ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಕೇಂದ್ರದ BJP ನಾಯಕತ್ವ, ಅವರು ಸಂತೋಷ್ ಜಿ ಇರ್ಬೋದು ಅಥವಾ ನಡ್ಡಾ ಅವರು ಇರ್ಬೋದು ಮತ್ತೊಬ್ಬರು ಇರ್ಬೋದು, ಯಾವುದೇ ಕ್ರಮವನ್ನು ತಗೊಳ್ಳದಲ್ಲೇ ಇಬ್ಬರನ್ನೂ ಸಹ ಒಟ್ಟಿಗೆ ತಗೊಂಡು ಹೋಗ್ತೀವಿ ಅನ್ನೋ ಮಾತನಾಡ್ತಾ ಇದ್ದಾರೆ. ಬಿಟ್ಟರೆ ಕರ್ನಾಟಕದ BJP ಎಲ್ಲವೂ ಸರಿ ಇಲ್ಲ. ಗುಂಪುಗಾರಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಳಿನ್ ಕುಮಾರ್ ಅಂಡ್ CT ರವಿ ಅವ್ರದ್ದು ಒಂದು ಟೀಮು, ಬೊಮ್ಮಾಯಿ ಅವ್ರದ್ದು ಒಂದು ಟೀಮು, ಯತ್ನಾಳ್ದು ಒಂದು ಟೀಮು, ಯಡಿಯೂರಪ್ಪನವ್ರು ಒಂದು ಟೀಮು, ಈ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ದಯಮಾಡಿ ಭಾರತೀಯ ಜನತಾ ಪಕ್ಷದ ನಾಯಕರು ಇದನ್ನು ಬಹಿರಂಗಪಡಿಸ್ಬೇಕು. ವಿಶೇಷವಾಗಿ ಇಲ್ಲೇನು ಅರುಣ್ ಸಿಂಗ್ ಅಂತೇಳಿ ಒಬ್ಬ ಉಸ್ತುವಾರಿನ ಹಾಕಿದ್ದಾರೆ, ಅವ್ರಿಗೆ ಪಾಪ ವ್ಯವಹಾರ ಮಾಡ್ಕೊಂಡು ಹೋಗದೆ ಟೈಮ್ ಸಾಕಾಗ್ತಾ ಇಲ್ಲ. ಯಾವ್ಯಾವ ನಾಯಕರ ಜೊತೆ ಏನೇನು ವ್ಯವಹಾರ ಮಾಡಬೇಕಂತೇಳಿ ಇದನ್ನು ಮಾಡ್ಕೊಂಡ್ರಲ್ಲರೆ ಅವರು ಬ್ಯುಸಿ ಆಗಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವ್ರ ಸಮಸ್ಯೆ ಬಗೆಹರಿಸೋದಾಗಲಿ, ಬೊಮ್ಮಾಯಿನವರ ನಾಯಕತ್ವವನ್ನು ತೆಗೆಯೋದಾಗಲಿ ಅರುಣ್ ಸಿಂಗ್ ಅವ್ರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡುತ್ತೆ, ಏನು ಪತ್ರ ಬರೆದಿದ್ದಾರೆ ಶಾಸಕರು ಅದನ್ನು ಕರ್ನಾಟಕದ ಹಿತದೃಷ್ಟಿಯಿಂದ ಸನ್ಮಾನ್ಯ ಮೋದಿರವರು ಏನು ಇವಾಗ ನೆಕ್ಸ್ಟು ಕರ್ನಾಟಕಕ್ಕೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ದಯವಿಟ್ಟು ಇದನ್ನು ಬಹಿರಂಗಪಡಿಸಿ ಅಂತೇಳಿ ಕಾಂಗ್ರೆಸ್ ಪಕ್ಷ ಒತ್ತಾಯ ಮಾಡುತ್ತೆ.